ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಇಶ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಕೇವಲ ಎರಡು ಟೊಮ್ಯಾಟೋನ ಬಳಸ್ಕೊಂಡು ಯಾವುದೇ ರೀತಿ ತೊಗರಿಬೇಳೆನ ಬಳಸದೆ ಸಿಂಪಲ್ಲಾಗಿ ಕೇವಲ 5 ನಿಮಿಷದಲ್ಲಿ ಮಾಡ್ಬೋದಾದಂಥ ಟೊಮ್ಯಾಟೊ ಸಾಂಬಾರ್ ಹೇಗೆ ಮಾಡಿದೆ ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ. ಟೈಮ್ ಇಲ್ಲ ಅಂದಾಗ ಅಥವಾ ಮನೆಯಲ್ಲಿ ತರಕಾರಿ ಇಲ್ಲ ಅಂದಾಗ ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಬೇಕು. ಬಿಸಿ ಅನ್ನೋದು ಒಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಪದೇ ಪದೇ ಮಾಡ್ತೀರಾ, ಈ ಸಾಂಬಾರ್ಗೆ ಅಡಿಕ್ಟ್ ಆಗ್ತೀರಾ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಟೇಸ್ಟಿಯಾಗುತ್ತೆ. ವಿತಿನ್ 10 ಮಿನಿಟ್ಸಲ್ಲಿ ನಿಮಗೆ ಈ ರೆಸಿಪಿ ರೆಡಿ ಆಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ 1 to 1.5 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಥರ ಜಜ್ಜಿ ಆ್ಯಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ಬೆಳ್ಳುಳ್ಳಿ ಘಮ ಚೆನ್ನಾಗಿದ್ರೆ ಸಾಂಬಾರು ರುಚಿನ ಕೂಡ ಚೆನ್ನಾಗಾಗುತ್ತೆ. ಕೆಲವರು ಬೆಳ್ಳುಳ್ಳಿ ಇಷ್ಟಪಡೋಲ್ಲ, ಅಂಥವ್ರು ಸ್ಕಿಪ್ ಮಾಡ್ಕೋಬೋದು. 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಹಾಗೆಯೇ 3-4 ಕಡ್ಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಇಲ್ಲಿ 2 ಚಿಕ್ಕ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ತುಂಬಾ ಸಿಂಪಲ್. ನಾರ್ಮಲಾಗಿ ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಸೊ ಈ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಕೋಬೋದು ರೆಸಿಪಿನ. ಇವಾಗ ನೋಡಿ, ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೊಂದು 2-3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ. ಇದನ್ನು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಆ್ಯಪಲ್ ಟೊಮೆಟೊ ಯೂಸ್ ಮಾಡಿದ್ದೀನಿ. ಆ್ಯಪಲ್ ಟೊಮೆಟೊ ಹುಳಿ ಇರಲ್ಲ, ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಹುಳಿ ಟೊಮೆಟೊ ಹಾಕ್ಕೊಂಡಿದ್ರೆ ಹುಳಿ ನೋಡಿಕೊಂಡು ನೀವು ಹುಣಸೆಹಣ್ಣಿನ ರಸ ಹಾಕಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ ಹಾಕ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ, ಬೇಯಿಸ್ಕೊಂಡಿದ್ದೀನಿ ಇವಾಗ ಟೊಮೆಟೊನ. ಇದನ್ನು ಮ್ಯಾಶರ್ ಯೂಸ್ ಮಾಡಿ ಅದರಲ್ಲಿರುವಂಥ ಪಲ್ಪ್ ಎಕ್ಸ್ಟ್ರಾಕ್ಟ್ ಆಗೋವರೆಗೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಉರಿ ಕೈಗೆ ತಾಗತ್ತೆ. ಸೊ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ರುಚಿ ಹೆಚ್ಚುತ್ತೆ, ಟೊಮೆಟೊ ಸ್ವಲ್ಪ ಕರಗದೆ ಇರೋವಂಥದ್ದು ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ, ಪಲ್ಪ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಇದು. ಇವಾಗ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದಕ್ಕೆ 1 ಟೀಸ್ಪೂನಷ್ಟು ಅಚ್ಚಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಚ ಮೆಣಸಿನ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್. ಹಾಗೆ 2 ಟೀಸ್ಪೂನಷ್ಟು ಬೇಳೆ ಸಾಂಬಾರ್ ಪೌಡರ್. ನಾರ್ಮಲಾಗಿ ಮನೆಯಲ್ಲಿ ಏನು ಬೇಳೆ ಸಾಂಬಾರ್ ಪೌಡ್ರು ಮಾಡ್ಕೊಂಡಿರ್ತೀವೋ ಅದೇ ಬೇಳೆ ಸಾಂಬಾರ್ ಪುಡಿನ ಹಾಕ್ಕೊಂಡಿದ್ದೀನಿ. ಇದೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ನಾವೇನು ಯೂಸ್ ಮಾಡಿದ್ದೀವಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಇದನ್ನು ಹುರಿದಾದ್ಮೇಲೆ 1-2 ಬೌಲ್ ಅಷ್ಟು ನೀರನ್ನು ಸೇರಿಸ್ಕೋಬೇಕು, ಅಥವಾ ನಿಮಗೆ ನೀವು ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿಗೆ ನೀರು ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಹಾಕೋಬೋದು. ಸೊ ನಾನು ಇವತ್ತು ಈ ಮೆಜರ್ಮೆಂಟಲ್ಲಿ ಮಾಡ್ತಾ ಇರೋಂಥ ಸಾಂಬಾರು 4-5 ಜನಕ್ಕೆ ಆರಾಮಾಗಿ ಊಟ ಮಾಡೋದಕ್ಕಾಗತ್ತೆ. ಸೊ ನೋಡಿ, 2 ಬೌಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಇನ್ನೂ ಗಟ್ಟಿ ಬರುತ್ತೆ, ನೀವು ಇನ್ನೂ ನೀರು ಕೂಡ ಹಾಕ್ಕೋಬೋದು. ಇದಕ್ಕೆ 2 ಟೇಬಲ್ ಚಮಚದಷ್ಟು ಕೊಬ್ಬರಿ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಪುಡಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ಸಾಂಬಾರ್ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಇವಾಗ ನಾನು ಕೊಬ್ಬರಿ ಪುಡಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಪುಡಿ ಇಲ್ಲ ಅನ್ನೋರು ನಾರ್ಮಲ್ ಹಸಿ ತೆಂಗಿನಕಾಯಿ ತುರಿನ ಈ ಥರ ಸಣ್ಣದಾಗಿ ತುರಿದ್ಬಿಟ್ಟು ಆ್ಯಡ್ ಮಾಡ್ಕೋಬೋದು, ಸೇಮ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಕೊಬ್ಬರಿ ಪುಡಿ ಹಾಕ್ಕೊಂಡು ಸಾಂಬಾರನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೆಶ್ ಆಗಿದ್ದರೆ ಸಾಂಬಾರ್ ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಸೊ ಇವಾಗ ನೋಡಿ, ಇದಕ್ಕೆ 1/4 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿ ಅದರ ರಸ ತೆಗೆದಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರಿಗೆ ಸಾಂಬಾರಲ್ಲಿ ಬೆಲ್ಲ ಇಷ್ಟ ಆಗುತ್ತೆ, ನಿಮ್ಗೆ ಏನಾದರೂ ಬೆಲ್ಲ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಬಳಸ್ಬೋದು, ಚೆನ್ನಾಗಾಗತ್ತೆ ಸಾಂಬಾರು. ಸೊ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಒಂದು 10-15 ನಿಮಿಷ ಬಿಟ್ಟರು ಓಕೆ, ಟೈಮ್ ಇಲ್ಲ ಅಂದರೆ ಒಂದು 5-6 ನಿಮಿಷ ಕುದಿಸ್ಕೊಂಡ್ರು ಸರಿನೇ. ಸೊ ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಎಷ್ಟು ಕುದಿಸ್ತಿರೋ ಅಷ್ಟೇ ರುಚಿ ಚೆನ್ನಾಗಿರುತ್ತೆ. ಟೆಕ್ಸ್ಚರ್ ನೋಡಿ, ನಾವು ಇದಕ್ಕೆ ಬೇಳೆ ಬಳಸಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ ಟೆಕ್ಸ್ಚರು, ತುಂಬಾ ಚೆನ್ನಾಗಾಗತ್ತೆ. ಇದ್ರ ಜೊತೆ ಬಿಸಿ ಅನ್ನ ಮಾಡಿದ್ರಂತೂ ಇಷ್ಟಪಟ್ಟು ತಿಂತಾರೆ. ಇನ್ಸ್ಟೆಂಟಾಗಿ ಮಾಡಿರೋ ಸಾಂಬಾರು ಅಥವಾ ಬೇಳೆ ಇಲ್ದಿರೋ ಮಾಡಿರೋ ಸಾಂಬಾರು ಅಂತ ಅನಿಸೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಸಾಂಬಾರು ಅಂತ. ಸೊ ಜಸ್ಟು ನೀವು ಈರುಳ್ಳಿ, ಟೊಮ್ಯಾಟೊ,
ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಟೊಮ್ಯಾಟೊ ಸಾಂಬಾರ್ ರೆಡಿಯಾಗುತ್ತೆ. ನಾನು ಇದನ್ನು ರೈಸ್ ಜೊತೆಗೆ ಮಾಡಿದೆ. ಈವನ್ ನೀವು ದೋಸೆ ಜೊತೆಗೆ ಸಾಂಬಾರ್, ದೋಸೆ ಅಲ್ಲ ಇಡ್ಲಿ ಜೊತೆಗೆ ಸಾಂಬಾರಾಗಿ ಮಾಡ್ಕೋಬೋದು. ಈವನ್ ದೋಸೆ ಜೊತೆಗೂ ಟೇಸ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ಸ್ಟೆಂಟಾಗಿ ಟೈಮ್ ಇಲ್ಲ, ತರಕಾರಿ ಇಲ್ಲ ಅಂದಾಗ ಆರಾಮಾಗಿ ರೆಸಿಪಿನ ನೀವು ಮನೆಗಳಲ್ಲಿ ಮಾಡ್ಕೋಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಟೊಮ್ಯಾಟೊ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಅಥವಾ ರೆಸಿಪಿ ಬಗ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.